ಕರ್ನಾಟಕ ಪೊಲೀಸ್ ಕಾಯ್ದೆಯಲ್ಲಿ ಮೈಕ್ನ ಅಳವಡಿಸಲಿಕ್ಕೆ ನಿಬಂಧನೆಗಳಿದೆ. ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 10 ಗಂಟೆವರೆಗೂ ಪರವಾನಗಿಯನ್ನು ಪಡೆದು ಮಾಡಬಹುದು. ಆದರೆ ಅದು 50 ಅಡಿಗಿಂತ ಹೆಚ್ಚು ಹೋಗಬಾರದು ಅನ್ನುವಂಥದ್ದು ನಿಬಂಧನೆಗಳು. ಆ ರೀತಿ ನಿಬಂಧನೆಗೆ ಒಳಪಟ್ಟು ಅವರು ಯಾರು ಬೇಕಾದರೂ. ಈಗ ಹಲಾಲ್ನ ವಿಚಾರದಲ್ಲಿ ಬಹಳಷ್ಟು ಗೊಂದಲ ವಾತಾವರಣ ಸೃಷ್ಟಿಯಾಗಿದೆ. ಕರ್ನಾಟಕ ಸರ್ಕಾರ ಇದರ ಬಗ್ಗೆ ಯಾವ ನಿಲುವನ್ನು ತೆಗೆದುಕೊಳ್ಳುತ್ತದೆ? ಸರ್ಕಾರದ ನಿಲುವಕ್ಕಿಂತ ಜನರ ನಿಲುವು ಭಾಳ ಮುಖ್ಯ ಇದರಲ್ಲಿ. ಜನರು ಯಾರ್ಯಾರು ಯಾವ್ಯಾವ ರೀತಿ ಆಹಾರವನ್ನು ಸೇವಿಸಬೇಕು, ಯಾರಿಗೆ ಯಾವುದು ಇಷ್ಟ ಆಗುತ್ತೆ, ಎಲ್ಲಿ ಏನು ತಗೊಂಡು ಮಾಡಬೇಕು ಅನ್ನೋದು ಜನತೆಯ ಬಿಟ್ಟಂಥದ್ದು ಹೊರತು ಸರ್ಕಾರ ಇದನ್ನು ನಿಬಂಧನೆ ಮಾಡೋಕ್ಕಾಗೋದಿಲ್ಲ. ಇದೇ ರೀತಿ ಮಾಡಿ ಅಂತ ಸರ್ಕಾರ ಹೇಳೋಕ್ಕಾಗಲ್ಲ. ಜನರ ಅಭಿಪ್ರಾಯ, ಜನರ ಆಶೋತ್ತರಗಳು, ಜನರ ಇಷ್ಟ, ಅವ್ರು ಯಾವ ರೀತಿ ಬೇಕು ಅದನ್ನು ಬಳಸ್ಕೊಳ್ಬೇಕು. ಕಾಂಗ್ರೆಸ್ನವರು ಹೇಳ್ತಾರೆ ಬಿ ಜೆ ಪಿಯವರು ಇದನ್ನು ಎತ್ತು ಕಟ್ಟಿದ್ದಾರೆ ಅಂದಳೆ ಹೇಳುವಂಥದ್ದು ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಈ ಕಾಮಾಲೆ ಕಣ್ಣವರಿಗೆ ಜಗತ್ತೆಲ್ಲ ಹಳದಿ ಅನ್ನೋ ಹಾಗೆ ಕಾಂಗ್ರೆಸ್ನವರಿಗೆ ಬಿ ಜೆ ಪಿ ಪಕ್ಷ ಒಂದೇ ಕಾಣ್ತಾ ಇರೋದು. ನಮ್ಮ ತಪ್ಪುಗಳನ್ನು ಮುಚ್ಕೊಳ್ಳಿಕ್ಕೆ ಇವತ್ತು ಸುಮ್ಮನೆ ಎಲ್ಲದಕ್ಕೂ ಬಂದು ಬಿ ಜೆ ಪಿ ಪಕ್ಷದ ಮೇಲೆ ಹಾಕೋದು ಸರಿಯಲ್ಲ. ಆಹಾರ ಪದಾರ್ಥವನ್ನು ಹಲಾಲ್ ಮಾಡಬೇಕು ಮಾಡಬಾರ್ದು ಅಂತೇಳಿ ಜನ ತೀರ್ಮಾನ ಮಾಡಬೇಕು ಹೊರತು ಅವ್ರು ತೀರ್ಮಾನ ಮಾಡೋಕ್ಕಲ್ಲ, ನಾವು ತೀರ್ಮಾನ ಮಾಡೋಕ್ಕಲ್ಲ. ಜನ ಬೇಡ ಅಂತ ಹೇಳಿದರೆ ಅದನ್ನು ಒತ್ತಾಯ ಮಾಡಿ ತಗೊಳ್ಳಿ ಅಂತ ಹೇಳೋಕ್ಕಾಗುತ್ತೆ? ಅದು ಹೇಳಿದಲ್ಲ, ಅವರಿಗೆ ಎಲ್ಲವೂ ಹಳದಿಯಾಗಿ ಕಾಣ್ತಾ ಇದೆ. ಸಿದ್ದರಾಮಯ್ಯವರು ಇದಕ್ಕೆ ಭಾಳಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಿ ಜೆ ಪಿಯವರು ಅಂತ ಹೇಳ್ತಾರೆ ಮುಗಿಬೀಳ್ತಾ ಇದ್ದಾರೆ, ಒಂದಕ್ಕೊಂದು ಮಾತಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಏನಂತಾರೆ? ಸಿದ್ದರಾಮಯ್ಯನವರಿಗೆ ತಾವು ನಿಂತಂಥ ನೆಲ ಕುಸಿತಾ ಇದೆ ಅನ್ನೋಂಥ ಒಂದು ಭಾವನೆ ಬಂದಿದೆ. ಇವತ್ತು ಎಲ್ಲೋ ತಮ್ಮ ಒಂದು ಶಕ್ತಿ ಕ್ಷೀಣ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಆಕ್ರಮಣೆ ಅಂತ ಅದ್ಯಾವುದು ನನಗೆ ಗೊತ್ತಿಲ್ಲ. ಪತ್ರಿಕೆಗಳ ಮಾಧ್ಯಮ ಮುಂದಿನ ರಾಜಕೀಯ ವಿಸ್ತರಣೆಗಳಲ್ಲಿ ಮುಂದಿನ ವಿಧಾನಸಭಾ ಕ್ಷೇತ್ರದಲ್ಲಿ ಬದಲಾವಣೆ ಕಾಣ್ಬೋದು? ನನಗೆ ಗೊತ್ತಿಲ್ಲ, ಇದ್ರ ಬಗ್ಗೆ ಹೆಚ್ಚಿಗೆ ನನಗೆ ಮಹತ್ವ ಇಲ್ಲ. ದೇವಸ್ಥಾನಕ್ಕೆ ಬಂದಿದ್ದೆ, ಕಾರ್ಯಕ್ರಮಕ್ಕೆ ಬಂದಿದ್ದೇನೆ, ಅದನ್ನು ನಿರ್ಧಾರ ಮಾಡಕ್ಕೆ ವರಿಷ್ಠರಿದ್ದಾರೆ. ಓಕೆ.